ಹುಬ್ಬಳ್ಳಿಯಲ್ಲಿ ರಸ್ತೆ ಅಗಲೀಕರಣಕ್ಕೆ ದರ್ಗಾ ಅಡ್ಡಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೈರಿ ದೇವರಕೊಪ್ಪ ದರ್ಗಾ ತೆರವು ಕಾರ್ಯಾಚರಣೆ ನಡೀತಾ ಇದೆ. ದರ್ಗಾದಲ್ಲಿನ ಘೋರಿ ತೆರವಿಗೆ ಈಗ ಮೌಲಿಗಳ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ರಸ್ತೆ ಅಗಲೀಕರಣಕ್ಕೆ ದರ್ಗಾ ಅಡ್ಡಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೈರಿ ದೇವರಕೊಪ್ಪ ದರ್ಗಾ ತೆರವು ಕಾರ್ಯಾಚರಣೆ ನಡೀತಾ ಇದೆ. ದರ್ಗಾದಲ್ಲಿನ ಗೋರಿ ತೆರವಿಗೆ ಮೌಲಿಗಳ ನೇತೃತ್ವದಲ್ಲಿ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಡಿಸಿ ತಹಶೀಲ್ದಾರ್ ಕಮಿಷನರ್ ಸ್ಥಳದಲ್ಲೇ ಮೊಕ್ಕಾಂ ಹೊಡೆದಿದ್ದಾರೆ. ಸೊ ಹಳೆ ಹುಬ್ಬಳ್ಳಿಯ ದರ್ಗಾದ ಇಬ್ಬರು ಜೊತೆಗೆ ಕಸಬಾಪೇಟೆ ದರ್ಗಾದ ಓರ್ವ ಮೌಲಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸೊ ದರ್ಗಾದ ಗೋರಿಯನ್ನು ಸುರಕ್ಷಿತವಾಗಿ ತೆರವಿಗೆ ಒಂದು ಧರ್ಮದ ನಾಯಕರು ಮನವಿಯನ್ನು ಮಾಡಿದ್ದಾರೆ. ಸೊ ಯಾವುದೇ ರೀತಿಯ ಕೋಮು ಸೌಹಾರ್ದತೆ ಹಾಳಾಗದಂತೆ ಕ್ರಮವನ್ನು ಕೈಗೊಂಡಿದ್ದಾರೆ. ಬೈರಿ ದೇವರಕೊಪ್ಪ ಬಳಿಯ ಅಜರತ್ ಸೈಯದ್ ಮೊಹಮ್ಮದ್ ಶಾ ಖಾದ್ರಿ ದರ್ಗಾ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಯಾವ ವಿಚಾರಕ್ಕೆ ಅಂದರೆ ಹುಬ್ಬಳ್ಳಿಯಲ್ಲಿ ರಸ್ತೆ ಅಗಲೀಕರಣಕ್ಕೆ ದರ್ಗಾ ಅಡ್ಡಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೈರಿ ದೇವರಕೊಪ್ಪ ದರ್ಗಾ ತೆರವು ಕಾರ್ಯಾಚರಣೆ ನಡೀತಾ ಇದೆ ಬೆಳಗ್ಗೆಯಿಂದ. ಸೊ ದರ್ಗಾದಲ್ಲಿನ ಗೋರಿ ತೆರವಿಗೆ ಮೌಲಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಕಾರ್ಯಾಚರಣೆ ಇದು. ಸೊ ಹಳೆ ಹುಬ್ಬಳ್ಳಿಯ ದರ್ಗಾದ ಇಬ್ಬರು ಕಸಬಾಪೇಟೆ ದರ್ಗಾದ ಓರ್ವ ಮೌಲ್ವಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸೊ ಯಾವುದೇ ರೀತಿಯ ಕೋಮು ಸೌಹಾರ್ದತೆಗೆ ಹಾಳಾಗದಂತೆ ಕ್ರಮವನ್ನು ಕೈಗೊಂಡಿದ್ದಾರೆ. ಸೊ ಬೈರಿ ದೇವರಕೊಪ್ಪ ಬಳಿಯ ಹಜರತ್ ಸೈಯದ್ ಮೊಹಮ್ಮದ್ ಶಾ ಖಾದ್ರಿ ದರ್ಗಾ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಡಿಸಿ ತಹಶೀಲ್ದಾರ್ ಕಮಿಷನರ್ಗಳು. ಸೊ ದರ್ಗಾದಲ್ಲಿನ ಘೋರಿ ತೆರವಿಗೆ ಮೌಲ್ವಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಳೆ ಹುಬ್ಬಳ್ಳಿಯ ದರ್ಗಾದ ಇಬ್ಬರು ಕಸಬಾಪೇಟೆ ದರ್ಗಾದ ಓರ್ವ ಮೌಲ್ವಿ ನೇತೃತ್ವದಲ್ಲಿ ನಡೀತಾ ಇರುವಂಥ ಕಾರ್ಯಾಚರಣೆ ಇದು. ಎಸ್ ಹುಬ್ಬಳ್ಳಿಯಲ್ಲಿ ರಸ್ತೆ ಅಗಲೀಕರಣಕ್ಕೆ ದರ್ಗಾ ಅಡ್ಡಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲ ರೀತಿಯಾದ ಸಿದ್ಧತೆ ಮಾಡಿಕೊಂಡು ಅಂದರೆ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಎಸ್ ಹುಬ್ಬಳ್ಳಿ ಧಾರವಾಡ ಸಂಪರ್ಕಿಸುವಂತಹ ರಸ್ತೆಯನ್ನು ಬಂದ್ ಮಾಡಲಾಗಿದೆ. 500 ಮೀಟರ್ ರಸ್ತೆಯನ್ನು ಬಂದ್ ಮಾಡಿ ತೆರವು ಕಾರ್ಯಾಚರಣೆ ಮುಂದುವರಿಸಿದ. ಮುಖ್ಯ ರಸ್ತೆಗೆ ಬ್ಯಾರಿಕೇಡ್ ಇಟ್ಟು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಭದ್ರತೆಗಾಗಿ 5 DYSP ACP ಆಗಿರ್ಬೋದು, ಜೊತೆಗೆ 15 PSI 270 ಕಾನ್ಸ್ಟೇಬಲ್ KSRP ತುಕಡಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದ ಅಹಿತಕರ ಘಟನೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಕೊಟ್ಟು ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹುಬ್ಬಳ್ಳಿ ಧಾರವಾಡ ಸಂಪರ್ಕಿಸುವಂಥ ರಸ್ತೆ ಇದು, ಅದನ್ನು ಬಂದ್ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಅಂಥೇಳಿ. ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆ ನಡೀಬಾರ್ದು, ಜೊತೆಗೆ ಯಾವುದೇ ಒಂದು ವಿವಾದಗಳಿಗೆ ಈಡಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾರೂ ಕೂಡ ಅಲ್ಲಿ ಹತ್ತಿರ ಬರಬಾರ್ದು. ಅಂದರೆ ಸುಮಾರು 500 ಮೀಟರ್ ರಸ್ತೆಯನ್ನು ಬಂದ್ ಮಾಡಿ ಈ ಒಂದು ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಅಲ್ಲಿ. ಸೊ ಮುಖ್ಯ ರಸ್ತೆಗೆ ಬ್ಯಾರಿಕೇಡನ್ನು ಇಟ್ಟು ತೆರವು ಕಾರ್ಯ ನಡೀತಾ ಇದೆ. ಸೊ ಈ ಭದ್ರತೆಗಾಗಿ 5 DYSP ACP 15 PSI 270 ಕಾನ್ಸ್ಟೇಬಲ್ KSRP ತುಕುಡಿಯನ್ನು ನಿಯೋಜನೆ ಮಾಡಲಾಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.